ನಮಸ್ಕಾರ. ಇವತ್ತು ನಾನು ಓದ್ತಿರೋ ಕವನ ನನ್ನ ಛತ್ರಿ. ಬರೆದಿರೋದು ಜಿ ಎಸ್ ಶಿವರುದ್ರಪ್ಪ. ಕವನ ಸಂಕಲನ ಅನಾವರಣ. ನನ್ನ ಛತ್ರಿ. ಈ ಛತ್ರಿ ನನ್ನದು. ನನಗೂ ಇದಕ್ಕೂ ಬಹಳ ಕಾಲದ ನಂಟು. ಮಳೆ ಬಿಸಿಲಲ್ಲಿ ಇದು ನನ್ನ ಎಡಬಿಡದ ಸಂಗಾತಿ. ಬರೀ ಛತ್ರಿಯಲ್ಲ, ಇದು ಪ್ರಶ್ನಾರ್ಥಕ ಚಿಹ್ನೆ. ಈ ಪ್ರಶ್ನೆಯನ್ನು ಹಿಡಿದು ನನ್ನ ದಾರಿಯ ನಾನು ತುಳಿಯದ ದಿನವೇ ಇಲ್ಲವೆಂದರೂ ಸರಿಯೇ. ಪ್ರಶ್ನೆ ಇಲ್ಲದ ಬದುಕೊಂದು ಬದುಕೆ? ನನಗಿಲ್ಲ ಪೂರ್ಣ ವಿರಾಮವನ್ನರಸಿ ನಡೆಯುವ ಬಯಕೆ. ಈ ಪ್ರಶ್ನೆಯ ಕೆಳಗೆ ಮಡಿಸಿರುವ ಸಂಶಯದ ನೆರಳ ಬಿಚ್ಚಿ ನಡೆಯುವುದು ನನಗಿಷ್ಟ. ಹೆಂಗಸರ ಛತ್ರಿಯೋ ವಿಸ್ಮಯದ ಚಿಹ್ನೆ. ಅದರಿಂದಲೇ ಅವುಗಳಿಗಷ್ಟು ಬಣ್ಣ ಬೆಡಗು. ಪ್ರಶ್ನೆಯಿಂದ ವಿಸ್ಮಯದ ತನಕ ಹಬ್ಬಿದೆ ಬದುಕು ಎರಡು ಛತ್ರಿಯ ನಡುವೆ. ಹೆಣ್ಣಿಗೆ ಗಂಡು ಪ್ರಶ್ನೆ, ಗಂಡಿಗೆ ಹೆಣ್ಣು ವಿಸ್ಮಯ. ಅದಕ್ಕುಚಿತವಾಗಿವೆ ಛತ್ರಿಯ ಮಾಟ. ಇದರೊಳಗೂ ಇರಬಹುದು ಮಾಡಿದಾತನ ಊಟ. ನನ್ನ ಛತ್ರಿ ಜಿ ಎಸ್ ಶಿವರುದ್ರಪ್ಪ. ನಮಸ್ಕಾರ.